Hey guys, welcome back to the new episode of Minecraft. And guys, ಇವತ್ತು ನಾನು ಆ್ಯಕ್ಚುಲಿ ಜಿ ಟಿ ಆಡ್ತಾ ಇಲ್ಲ, ಮೈನ್ಕ್ರಾಫ್ಟ್ ಆಡ್ತಾ ಇದ್ದೇನೆ. ಆ್ಯಂಡ್ ತುಂಬ ದಿನಗಳ ನಂತರ ಆ್ಯಕ್ಚುಲಿ ಮೈನ್ಕ್ರಾಫ್ಟ್ ಆಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ನೋಡೋಣ ರೆಸ್ಪಾನ್ಸ್ ಹೇಗಿರುತ್ತೆ ಅಂತೇಳಿ. ಆ್ಯಂಡ್ ಮೈನ್ಕ್ರಾಫ್ಟ್ ಅಂತೂ ಸಖತ್ ಗೇಮ್ ಆ್ಯಕ್ಚುಲಿ. ಆ್ಯಂಡ್ ನಿಮ್ಗೆ ಗೊತ್ತಿರುತ್ತೆ ತುಂಬ ಪಾಪ್ಯುಲರ್ ಗೇಮ್. ಓಕೆ, ಆ್ಯಂಡ್ ಗೆಸ್ ನೋಡೋಣ ಇವತ್ತು ನಮ್ಮ ಮೈನ್ಕ್ರಾಫ್ಟ್ ನಮ್ಮ ಸರ್ವೈವಲ್ ಮೋಡಲ್ಲಿ ಯಾವ ರೀತಿ ಇರುತ್ತೆ ಅಂತೇಳಿ. ಆ್ಯಂಡ್ ಇಲ್ಲಿ ನಾವು ಕ್ರಿಯೇಟಿವ್ ಮೋಡೇ ಇರ್ಬೋದು, ಮತ್ತು ಬಿನೇರು ಆಡ್ತಾ ಇಲ್ಲ, ಸರ್ವೈವಲ್ ಮೋಡಲ್ಲೇ ಆಡ್ತಾ ಇದ್ದಾವೆ. ಆ್ಯಂಡ್ ಇಂಟ್ರೆಸ್ಟಿಂಗ್ ಇರುತ್ತಲ್ಲ ಅದಕ್ಕೋಸ್ಕರ ಆ ರೀತಿ ಆಡ್ತಾ ಇದ್ದಾರೆ ಗೆಸ್. ಓಕೆ, ನಾವು ಡೈರೆಕ್ಟಾಗಿ ಗೇಮ್ಗೆ ಬರೋಣ. ಗೆಸ್ ನೋಡ್ತಾ ಇದ್ದೀರಾ, ನಮ್ಮ ಫಸ್ಟ್ ಮ್ಯಾಪ್ ಈ ರೀತಿ ಇದೆ ನೋಡಿಕೊಂಡ್ರೆ ನಿಮಗೆ. ಆ್ಯಂಡ್ ಒಂಥರ ಸೂಪರಾಗಿರುತ್ತೆ, ಆ್ಯಂಡ್ ಬ್ಯೂಟಿಫುಲ್ ಆಗಿದೆ, ಸಖತ್ತಿದೆ. ಮಾತ್ರ ಇದು ಫುಲ್ಲು ನಿಮಗೆ ಇದು ಸ್ನೋ ಬಿದ್ದಿದೆ, ಐಸ್ ಪ್ಲೇಸ್ ಇದೆ, ಇದಾಗಿದೆ. ಓಕೆ ಗೈಸ್, ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಆ್ಯಂಡ್ ಪಕ್ಕದಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ, ನೋಟಿಫಿಕೇಷನ್ಗೆ ಆಲ್ ಅಂತ ಸೆಲೆಕ್ಟ್ ಮಾಡಿ, ನಿಮ್ಗೆ ನೋಟಿಫಿಕೇಷನ್ ಬಂದೇ ಬರುತ್ತೆ. ಇವತ್ತು ಜಿ ಟಿ ಎ ಬರುತ್ತೆ, ಆದರೆ ನೈಟ್ ಟೈಮ್ ಬರುತ್ತೆ. ಓಕೆ, ಆ್ಯಂಡ್ ವೇಟ್ ಮಾಡ್ತಾರೆ, ಇವತ್ತು ನೈಟ್ ಬರುತ್ತೆ, ಡೇ ಟೈಮಲ್ಲಿ ಯಾವುದೇ ಜಿ ಟಿ ಎ ಗಿಟಿ ಎಲ್ಲ ಬರೋಲ್ಲ. ಓಕೆ ಗೈಸ್, ಇಲ್ಲಿ ನೋಡ್ತಾ ಇರೋ ಫುಲ್ಲು ಐಸ್ ಗಟ್ಟಿಯಾಗಿದೆ. ಯಾವ ರೀತಿ ಅಂತ ಹೇಳಿದರೆ, ಯಾವ ರೀತಿ ಗ್ರಾಫಿಕ್ಸ್ ಇದೆ ಅಂತ ಮಾಡ್ತಾ ನೋಡ್ತಾ ಇದ್ದೀರಾ ನಮ್ಮ ಮೈನ್ಕ್ರಾಫ್ಟಲ್ಲಿ. ನೋಡ್ತಾ ಇದ್ದೀರಾ ಗೈಸ್, ಕಿತ್ತು ಹಾಕಿದರೆ ಈ ರೀತಿ ಕಾಣುತ್ತೆ. ಒಳಗಡೆ ಫುಲ್ಲು ಅಷ್ಟು ದಪ್ಪ ನೀರು ಗಟ್ಟಿಯಾಗಿದೆ. ಇದು ಸದ್ಯಕ್ಕೆ ನೀರಾಗುವ ಲಕ್ಷಣ ಇಲ್ಲ ನೋಡಿಕೊಂಡ್ರೆ, ಯಾಕಂತೇಳಿದರೆ ಇಲ್ಲಿರೋ ಪರಿಸ್ಥಿತಿ ಆಗಿದೆ. ಅದಕ್ಕೋಸ್ಕರ ಫುಲ್ಲು ಸ್ನೋ ಬಿದ್ದು ಬಿದ್ದು ಈ ರೀತಿ ಆಗಿದೆ, ಗಟ್ಟಿಯಿದೆ. ಓಕೆ ಗೈಸ್, ನಮ್ಮ ಫಸ್ಟ್ ಡೇ ಜರ್ನಿನ ಸ್ಟಾರ್ಟ್ ಮಾಡೋದಕ್ಕಿಂತ ನಾವು ಆಚೆ ಈಚೆ ಹೋಗ್ತಾ ಇರಬೇಕಾದ್ರೆ ಸ್ವಲ್ಪ ನನಗೆ ಝೋಂಬಿ ಸೌಂಡ್ ಆಗುತ್ತೆ. ಅದು ಸ್ವಲ್ಪ ಕಷ್ಟದ ಕೆಲಸ, ಝೋಂಬಿ ಸುತ್ತಮುತ್ತ ಬರ್ತಾ ಇರುತ್ತೆ, ಅದು ಸ್ವಲ್ಪ ಡೇಂಜರಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಗೈಸ್, ನಾವು ಹಾಗೆ ಸುತ್ತಮುತ್ತ ನೋಡ್ತಾ ಇರಬೇಕಾದ್ರೆ ನಮಗೆ ಇನ್ನೇನು ನಮಗೆ ಕೆಲಸಗಳು ಮಾಡಬೇಕು ಅಂದರೆ ಡರ್ಟ್ ಅದೆಲ್ಲ ಬೇಕೇ ಬೇಕು, ನಿಮ್ಗೆ ಗೊತ್ತಿರೋ ಹಾಗೆ. ಬಟ್ ಡರ್ಟನ್ನು ಕಲೆಕ್ಟ್ ಮಾಡೋದಕ್ಕಂತ ನಾವು ಹೋಗ್ತಾ ಇರ್ತವೆ. ಆ್ಯಂಡ್ ಡರ್ಟ್ ಕೆಲವೊಂದು ಸಾರಿ ಬೇಕೇ ಬೇಕಾಗುತ್ತೆ, ಅದಕ್ಕೋಸ್ಕರ ಡರ್ಟನ್ನು ಕಲೆಕ್ಟ್ ಮಾಡ್ತವೆ. ಆ್ಯಂಡ್ ಕೆಲವೊಂದು ಡರ್ಟ್ಗಳು ಕೆಲವೊಂದಿಲ್ಲಿ ಐಸ್ಗಳಿರುತ್ತೆ, ಕೆಲವೊಂದು ಸಾರಿ ಡರ್ಟ್ ಸಿಗೋದಿಲ್ಲ. ಓಕೆ, ಈ ಡರ್ಟನ್ನು ಕಲೆಕ್ಟ್ ಮಾಡಬೇಕು, ಬೇಗ ಬೇಗ ಕಲೆಕ್ಟ್ ಮಾಡಿ ನಂತರ ನಮಗೆ ಈ ಏನು ಹೆಲ್ಪಿಗೆ ಬೇಕಾಗುತ್ತೆ ಡರ್ಟ್. ಕೆಲವೊಂದು ಮನೆ ಇರ್ಬೋದು ಅಥವಾ ಕೆಲವೊಂದು ಏನಾದ್ರು ಬಿಲ್ಡ್ ಮಾಡಬೇಕು ಅಂದರೆ ಡರ್ಟ್ ನಮಗೆ ಎಮರ್ಜೆನ್ಸಿಗಿರುವಂಥದ್ದು ಒಂದು ಫ್ರೀ ಸೋರ್ಸ್ ಅಂತಲೇ ಹೇಳ್ಬೋದು ಗೈಸ್. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದಾರೆ ಸಣ್ಣ ಮೊಲ ಬೇರೆ ಓಡ್ತಾ ಇದೆ. ಆ್ಯಂಡ್ ಇದು ಫುಲ್ ಬಿಳಿ ಬಿಳಿ ಆಗಿರೋದ್ರಿಂದ ಇಲ್ಲಿ ಬಿಳಿ ಏನು ಬಿಟ್ಟರೆ ಏನು ಕಾಣಲ್ಲ. ಆ್ಯಂಡ್ ನಂತರ ಡೈರೆಕ್ಟಾಗಿ ನಾವು ಮೇಲ್ಗಡೆ ಹೋಗ್ಬಿಟ್ಟು ನಮಗೆ ಸ್ವಲ್ಪ ವುಡ್ಡನ್ನು ಕಲೆಕ್ಟ್ ಮಾಡಬೇಕು. ಹಾಗೆ ವುಡ್ಡು ಕಲೆಕ್ಟ್ ಮಾಡಿಬಿಟ್ಟು ನಮಗೆ ಯಾಕೆಂತ ಹೇಳಿದ್ರೆ ಮನೆ ಕಟ್ಟೋದಕ್ಕೆ ಅಥವಾ ಬೇರೆ ಏನೋದಕ್ಕೆ ಬೇಕಾಗುತ್ತೆ ಗೈಸ್. ಆ್ಯಂಡ್ ವುಡ್ಡನ್ನು ನೋಡ್ತಾ ಇರೋ ಗ್ರಾಫಿಕ್ಸ್ ಅಂತೂ ಚಿಂದಿ. ಆ್ಯಂಡ್ ವುಡ್ಡನ್ನು ಸ್ವಲ್ಪ ಕಟ್ ಮಾಡ್ತಾ ಇದ್ದಾವೆ. ವುಡ್ಡನ್ನೆಲ್ಲ ಫ್ರೀ ಕ್ಲೀನಾಗಿ ಕಟ್ ಮಾಡಿಬಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟನ್ನು ಫುಲ್ಲು ಕನೆಕ್ಟ್ ಮಾಡಿಬಿಟ್ಟು ಕಟ್ ಮಾಡಿಬಿಟ್ಟು ಡೈರೆಕ್ಟಾಗಿ ನಮಗೆ ಇನ್ನೂ ಸ್ವಲ್ಪ ಹೆಚ್ಚಿನ ಇದಕ್ಕಾಗಿ ಹೋಗ್ತವೆ. ಆ್ಯಂಡ್ ಇಲ್ಲಿ ಸ್ವಲ್ಪ ವುಡ್ಡು ಫುಲ್ಲು ಡರ್ಟ್ ಎಲ್ಲ ಬೇಕಾಗಿರೋಂಥ ಸಿಗುತ್ತೆ ನಮಗೆ. ಡರ್ಟ್ ಕೆಲವೊಂದು ಸರಿ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಡರ್ಟ್ ಎಲ್ಲಿ ಸಿಗುತ್ತೆ ಅಲ್ಲಿ ಕಲೆಕ್ಟ್ ಮಾಡ್ತಾ ಇರ್ತವೆ. ಆ್ಯಂಡ್ ಗೈಸ್ ನೋಡ್ತಾ ಇದ್ದಾರೆ ಈ ಗ್ರಾಫಿಕ್ಸ್. ಆ್ಯಂಡ್ ನಿಮ್ಗೆ ಗೊತ್ತಾಗುತ್ತೆ ನಮ್ಮ ಮೈನ್ಕ್ರಾಫ್ಟ್ ಯಾವ ರೀತಿ ಇದೆ ಅಂತೇಳಿದರೆ, ನಮ್ಮ ಜಿ ಟಿ ಎಲ್ ಲೆವೆಲಲ್ಲಿ ಒಂಥರ ಗ್ರಾಫಿಕ್ಸ್ ಇದೆ ನೋಡಿಕೊಂಡ್ರೆ ಗೊತ್ತಾಗುತ್ತೆ. ಆ್ಯಂಡ್ ಮೈನ್ಕ್ರಾಫ್ಟ್ನ ಲೆವೆಲ್ಗೆ ನೋಡಿಕೊಂಡ್ರೆ ಓಕೆ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಾ ಇಲ್ಲಿ ಡರ್ಟ್ ಇನ್ನೊಂದು ಜಾಗದಲ್ಲಿ ಹೋಗಿ ನಮಗೆ ಕೆಲವೊಂದು ವುಡ್ಡನ್ನು ರಿಟರ್ನ್ ಕಲೆಕ್ಟ್ ಮಾಡ್ತೇವೆ. ಈ ವುಡ್ ಯಾಕೆ ನಮಗೆ ಅಂದರೆ ಇನ್ನೂ ಜಾಸ್ತಿ ಕಲೆಕ್ಟ್ ಮಾಡಿದಷ್ಟು ತುಂಬ ಒಳ್ಳೆಯದಾಗುತ್ತೆ. ಹಾಗೆ ಮುಂದೆ ಮುಂದೆ ಹೋಗುತ್ತಾ ನಮಗೆ ಎಲ್ಲೆಲ್ಲಿ ಸಿಗುತ್ತೆ ಅಲ್ಲೆಲ್ಲೆಲ್ಲ ಕಲೆಕ್ಟ್ ಮಾಡ್ತಾ ಹೋಗ್ತೇವೆ. ನಮಗೆ ಯಾಕೆಂದರೆ ನಮಗೆ ಕೆಲವೊಂದು ಜಾಗದಲ್ಲಿ ಸಿಗದಿದ್ದಾಗ ಕಷ್ಟ ಆಗುತ್ತೆ, ಅದಕ್ಕೆ ಎಲ್ಲಿ ಸಿಗುತ್ತೆ ಅಲ್ಲೇ ಕಲೆಕ್ಟ್ ಮಾಡಿದರೆ ತುಂಬ ಒಳ್ಳೆಯದು. ಆ್ಯಂಡ್ ಇಲ್ಲೆಲ್ಲ ನೋಡಿಕೊಂಡ್ರೆ ಸುತ್ತಮುತ್ತ ಮರಗಳು ಬೇರೆ ಇದೆ, ಅದಕ್ಕೋಸ್ಕರ ಅಲ್ಲಿ ಕಲೆಕ್ಟ್ ಮಾಡ್ತಾ ಹೋಗ್ತೇವೆ. ಆ್ಯಂಡ್ ನಾವು ನಮ್ಮ ಮರದ ಗ್ರಾಫಿಕ್ಸ್ ನೋಡ್ತಾ ಇದ್ದೀರಾ ಎಷ್ಟು ರಿಯಲಿಸ್ಟಿಕ್ ಆಗಿದೆ ಅಂತ ನೀವೇ ನೋಡ್ತಾ ಇದ್ದೀರಾ. ಬಟ್ ಇಲ್ಲಿ ಮರ ರೌಂಡ್ ಇಲ್ಲ, ಬ್ಲಾಕಲ್ಲಿ ಇರುತ್ತೆ, ಆದರೆ ಮರದ ಎಲೆ ಎಲ್ಲ ನೋಡ್ತಾ ಇದ್ದೀರಾ ಸೂಪರಾಗಿ ಇದೆ. ಓಕೆ, ಆ್ಯಂಡ್ ಹಾಗೆ ಮಾಡ್ತಾ ಮಾಡ್ತಾ ನಮಗೊಂದು ಬೆಸ್ಟ್ ಪ್ಲೇಸ್ಗೋಸ್ಕರ ಸರ್ಚ್ ಮಾಡ್ತಾ ಇರ್ತವೆ ಒಂದು ಮನೆ ಕಟ್ಟೋದಕ್ಕೆ ಅಂತೇಳಿ. ಬಟ್ ನಮಗೆ ನೋಡಿಕೊಂಡ್ರೆ ಇಲ್ಲಿ ಒಂದು ಬೆಸ್ಟ್ ಪ್ಲೇಸ್ ಸಿಗುತ್ತೆ. ಈ ಪ್ಲೇಸ್ಗೋಸ್ಕರ ನಾವು ಸುತ್ತಮುತ್ತ ಹುಡುಕ್ತಾ ಇದ್ವಿ. ಇಂಥ ಒಂದು ಮನೆ ಕಟ್ಟಬೇಕು ಅಂತಂದರೆ ನಮಗೆ ಒಂದು ಸಿಂಗಲ್ ಪಿಲ್ಲರ್ ಥರ ಮೇಲ್ಗಡೆ ಇದ್ದರೆ ಬೆಸ್ಟ್. ಅಂದರೆ ಯಾವುದೇ ಝೋಂಬಿ ಎಲ್ಡರ್ ಮ್ಯಾನ್ ಈ ಥರದಲ್ಲಿ ಅಟ್ಯಾಕ್ ಮಾಡಬಾರ್ದಲ್ಲ, ಅದಕ್ಕೋಸ್ಕರ ನಾವು ಈ ರೀತಿ ಪ್ಲ್ಯಾನ್ ಮಾಡಿಕೊಂಡು ಇದ್ವಿ. ಅಷ್ಟೊತ್ತಿಗೆ ನಮಗೊಂದು ಬೆಸ್ಟ್ ಪ್ಲೇಸ್ ಸಿಕ್ಕಿತ್ತು. ಆ್ಯಂಡ್ ಆ ಪ್ಲೇಸ್ಗೆ ಕೆಲವೊಂದು ಡರ್ಟನ್ನು ಕಲೆಕ್ಟ್ ಮಾಡಬೇಕು, ಯಾಕಂದರೆ ಅಲ್ಲಿಂದ ಸ್ಟೆಪ್ ಮಾಡೋದಕ್ಕೆ, ಸ್ಟೇರ್ ಕೇಸ್ ಥರ ಸ್ಟೆಪ್ ಮಾಡಬೇಕಲ್ಲ, ಆ ಸ್ಟೆಪ್ ಮಾಡೋದಕ್ಕೆ ಅಂತೇಳಿ ನಾವು ಈ ಡರ್ಟನ್ನು ಕಲೆಕ್ಟ್ ಮಾಡ್ತಾ ಇರ್ತೇವೆ. ಈ ಡರ್ಟಿಂದಾಗಿ ನಮಗೆ ಮೇಲ್ಗಡೆ ಹತ್ತೋದಕ್ಕೆ ಈಸಿ ಆಗುತ್ತೆ. ಓಕೆ, ಆ್ಯಂಡ್ ನೋಡ್ತಾ ಇದ್ದೀರಾ ಯಾವ ರೀತಿ ಹತ್ಬೋದು ನಾವು ಅಂತೇಳಿ ಪ್ಲ್ಯಾನಿಂಗ್ ಮಾಡಿಕೊಂಡು ಎಲ್ಲ ಇದರ ಹತ್ತೋದಕ್ಕೆ ಅಂತೆಲ್ಲ ನಮಗೆ ಸ್ಟಾರ್ಟಿಂಗ್ ಮನೆ ಮೇಲ್ಕಾಟೆ ಕಟ್ಕೊಳ್ತೇವೆ. ಈ ಕಟ್ಟೋದಕ್ಕಿಂತ ಮುಂಚೆ ಈ ಇದನ್ನು ಫುಲ್ಲು ಫಿನಿಷ್ ಮಾಡಬೇಕು. ಇದೊಂಥರ ಪಿಲ್ಲರ್ ಇದ್ದಾಗೆ, ಇದು ಆ್ಯಕ್ಚುಲಿ ವುಡ್ಡು ಬಂದಿರುವಂಥದ್ದು, ಇದು ಫುಲ್ಲು ಮರ. ಈ ಮರದ ಮೇಲೆ ಆ್ಯಕ್ಚುಲಿ ನಾವು ಮನೆ ಕಟ್ತೇವೆ, ಯಾಕಂತೇಳಿದರೆ ನಮ್ಮ ಸೇಫ್ಟಿಗೋಸ್ಕರ. ಯಾಕಂದರೆ ಇವಾಗಿಲ್ಲ ಅಂದರೆ ನಾವು ಈಗಷ್ಟೇ ಸ್ಟಾರ್ಟಿಂಗ್ ಸ್ಟೇಜಿಂಗಲ್ಲಿದ್ದೇವೆ, ಯಾಕಂದರೆ ಇಲ್ಲಿ ತುಂಬ
ಅಟ್ಯಾಕ್ ಮಾಡೋದಕ್ಕೆ ತುಂಬ ವಿಷಯಗಳು ಬಂದೇ ಬರುತ್ತೆ. ಆ್ಯಂಡ್ ಅದರಲ್ಲಿ ತುಂಬ ಡೇಂಜರಸ್ ಅದೆಲ್ಲ ಝೋಂಬಿ. ಝೋಂಬಿಗಿಂತನೂ ಡೇಂಜರಸ್ ಎಲ್ಡರ್ ಮ್ಯಾನ್. ಇದೊಂಥರ ದೆವ್ವ ಅಂತಲೇ ಹೇಳ್ಬೋದು ಗೈಸ್. ಇದು ದೆವ್ವ ಅಂತಲೇ ಹೇಳ್ಬೋದು, ಯಾಕಂದರೆ ಒಂದು ಕಡೆ ಇದ್ದ ಕಡೆ ಇನ್ನೊಂದು ಕಡೆ ಹಾರುತ್ತೆ, ಇನ್ನೊಂದು ಕಡೆ ಮಾಯ ಆಗುತ್ತೆ. ಎಷ್ಟು ಸ್ಪೀಡ್ ಎಲ್ಲಿ ಹೋಗುತ್ತೆ ಅಂತ ಅದು ಕಣ್ಣಿಗೆ ಕಾಣಲ್ಲ ಅಷ್ಟು ಸ್ಪೀಡ್ ಹೋಗುತ್ತೆ. ಇದು ಡೇಂಜರಸ್. ಅದಕ್ಕೋಸ್ಕರ ನಾವು ಇಂಥ ವಿಷಯಗಳನ್ನು ಮಾಡಲೇಬೇಕು. ಝೋಂಬಿ ಆದರೆ ತೊಂದರೆ ಇಲ್ಲ, ಹೊಡೆದು ಸಾಯಿಸ್ಬೋದು. ಎಲ್ಡರ್ ಮ್ಯಾನನ್ನು ಸಾಯಿಸೋದು ತುಂಬ ಡೇಂಜರಸ್. ಅವನಿಗೆ ಗೊತ್ತಾದರೆ ಮಾತ್ರ ಪಕ್ಕ ಸತ್ತೇ ಸಾಯಬೇಕು, ಬೇರೆ ಏನೂ ಆಪ್ಷನ್ ಇಲ್ಲ. ಓಕೆ, ಹಾಗೆ ಹೋಗ್ತಾ ನಮಗೆ ಕೆಲವೊಂದು ಈ ನಮಗೆ ಸಿಕ್ಕಿದ ಡರ್ಟ್ ಮತ್ತು ವುಡ್ಡಿಂದ ನಾವು ಬೇಸನ್ನು ರೆಡಿ ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ವಿ. ಆ್ಯಂಡ್ ನೋಡ್ತಾ ನಮಗೆ ಸುಮಾರು 6 ಡರ್ಟ್ × 5 ಡರ್ಟ್ವರೆಗೆ ಬರಬೇಕು ಅಂತ ಪ್ಲ್ಯಾನಿಂಗ್ ಇತ್ತು. ಇದು ಸ್ವಲ್ಪ ಕಷ್ಟನೇ ಆ್ಯಕ್ಚುಲಿ, ಯಾಕಂದರೆ ಇಷ್ಟು ಹೈಟಿಂದ ನಾವು ಬಿಲ್ಡ್ ಮಾಡಬೇಕು ಅಂತಂದರೆ ಸೈಡ್ ಸ್ವಲ್ಪ ಜಾರಿದ್ರೂ ಡೈರೆಕ್ಟಾಗಿ ಕೆಳಗೆ ಬಿದ್ದೇ ಬೀಳ್ತೇವೆ. ಹಾಗೆ ಮಾಡ್ತಾ ಮಾಡ್ತಾ ನೈಟ್ ಆಗ್ತಾ ಬಂತು ಗೈಸ್. ಆ್ಯಂಡ್ ಕತ್ಲರಿ ಏನೊಂದು ಅಷ್ಟೊಂದು ಕಾಣ್ತಾ ಇರಲ್ಲ. ಆ್ಯಂಡ್ ಆದರೂ ನಾವು ಏನು ಮಾಡ್ತಾ ಇದ್ವಿ, ಸುತ್ತಮುತ್ತ ನೋಡ್ತಂದರೆ ಬ್ಯೂಟಿಫುಲ್ ಆಗಿರೋ ಒಂದು ವೆದರ್ ಕಾಣ್ತಾ ಇತ್ತು. ಆ್ಯಂಡ್ ಬ್ಯೂಟಿಫುಲ್ ಆದ ಲೊಕೇಶನ್ ಇತ್ತು, ಇಲ್ಲಿ ಚಂದ್ರ ಸೂಪರಾಗಿ ಬಂದಿದ್ದು ಆ ಟೈಮ್ಗೆ. ಹಾಗೆ ನಾವು ಕೆಲಸ ಫಿನಿಶ್ ಕತ್ಲೆಯಲ್ಲಿ ಫಿನಿಶ್ ಮಾಡಬೇಕು ಅಂತೇಳಿ ಕೆಲಸ ಮಾಡ್ತಾ ಇದ್ವಿ. ಅಷ್ಟೊತ್ತಿಗೆ ನಮಗೆ ಎಲ್ಡರ್ ಮ್ಯಾನ್ ಕಣ್ಣಿಗೆ ಬಿದ್ದ. ಓಕೆ, ಎಲ್ಡರ್ ಮ್ಯಾನ್ ಕಣ್ಣಿಗೆ ಬಿದ್ದ ಅಂತೇಳಿ ನಮ್ಮ ಸೇಫ್ಟಿಗೋಸ್ಕರ ನಾವು ನೋಡ್ಕೊಳ್ಳೇಬೇಕಾಗುತ್ತೆ. ಬಟ್ ನಾವು ಏನು ಮಾಡಲಿಲ್ಲ, ಸ್ಟಾರ್ಟಿಂಗ್ ಸ್ಟೇಜ್ ಅಲ್ವಾ, ಅವನಿಗೆ ಕಾಣಲ್ಲ ಅಂತ ಅಂದ್ಕೊಂಡು ಜಸ್ಟ್ ನಾನು ಕೆಲಸ ಮಾಡ್ತಾ ಇದ್ದೆ. ಅಂದರೆ ನನ್ನಷ್ಟಕ್ಕೆ ನಾನು ಕೆಲಸ ಮಾಡಿದೆ, ಅವನು ಕಾಣಲ್ಲ. ತುಂಬ ಹೈಟ್ ಇದೀವಲ್ಲ, ಹೈಟ್ ಇದ್ದಕ್ಕೆ ನಮಗೇನು ಕಾಣಲ್ಲ ಅವನಿಗೆ, ತುಂಬ ದೂರ ಇದೆ. ಆ್ಯಂಡ್ ತುಂಬ ದೂರ ಇದ್ದಾನೆ ಅವನು ಆ್ಯಕ್ಚುಲಿ ನೋಡಿಕೊಂಡ್ರೆ ಅಂತ ನಾನು ಅಂದ್ಕೊಂಡೆ. ಆದರೆ ಬ್ಯಾಡ್ ಲಕ್ಕ ಗುಡ್ ಲಕ್ಕ ನನಗೆ ಗೊತ್ತಿಲ್ಲ, ಬಟ್ ಅವನು ಆ ಕಡೆ ಈ ಕಡೆಯೇ ನೋಡ್ತಾ ಇದ್ದ. ಅವನು ಬರಲ್ಲ ಅಂತ ನಾನು ಅಂದ್ಕೊಂಡೆ, ಅವನು ಬರ್ತಾನಿಲ್ಲ ಅಂತ ನನಗೂ ಗೊತ್ತಾಗಿಲ್ಲ. ಆ್ಯಂಡ್ ಅದಕ್ಕೂ ಈಚೆ ನೋಡ್ತಾ ಇತ್ತು. ಬಟ್ ಸಡನ್ ನೋಡಿಕೊಂಡ್ರೆ ಎಲ್ಡರ್ ಮ್ಯಾನ್ ಹೇಗೆ ಬಂದ ಅಂತ ನೀವೇ ನೋಡ್ತಾ ಇರ. ಬಂದರೆ ಏನಿಲ್ಲ, ಅವನಿಗೆ ಗೊತ್ತಾದರೆ ಡೈರೆಕ್ಟ್ ನೋಡ್ತಾ ಇದ್ರೆ ಅವ್ನು ಮಾಯನ ಆಗ್ತಾನೆ, ಎಲ್ಲಿಂದ ಬರ್ತಾನೆ ಏನೂ ಗೊತ್ತಾಗಲ್ಲ. ಎಲ್ಡರ್ ಮ್ಯಾನ್ ಒಂದೇ ಪಟ್ಟಿಗೆ ಸಾಯಿಸ್ಬಿಡ್ತಾನೆ. ಓಕೆ, ಆ್ಯಂಡ್ ರಿಟರ್ನ್ ನಾನು ರಿಸ್ಪಾನ್ ಆಗಿ ರಿಟರ್ನ್ ಬಂದೆ. ರಿಟರ್ನ್ ಬಂದಾಗ ನನ್ನ ಎಲ್ಲ ಇದು ಕಳ್ಕೊಂಡಿದೆ. ನಾನು ಏನು ನಾನು ಸರ್ ಏನು ಪಡ್ಕೊಂಡಿದ್ದೆ, ಏನನ್ನು ನಾವು ಕಲೆಕ್ಟ್ ಮಾಡ್ಕೊಂಡಿದ್ವಿ, ಅದು ಎಲ್ಲ ಲಾಸ್ ಆಗಿತ್ತು. ರಿಟರ್ನ್ ಹೋಗಿ ಅದು ಎಲ್ಲಿದೆ ಅಂತ ನೋಡಬೇಕು ಅಂತ ನಾನು ಎಲ್ಲಿ ಬಿದ್ದಿದ್ದೇನೆ ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ. ನಂತ ಯಾಕಂದರೆ ನೈಟ್ ಟೈಮ್ ಅಲ್ಲ, ಗೊತ್ತಾಗ್ತಾ ಇಲ್ಲ. ರಿಟರ್ನ್ ನೋಡಿಕೊಂಡ್ರೆ ನನಗೆ ರಪ್ಪ ಗೊತ್ತಾಯಿತು, ಎಲ್ಡರ್ ಮ್ಯಾನ್ ರಿಟರ್ನ್ ಅಲ್ಲೇ ಇದ್ದಾನೆ ಅಂತೇಳಿ. ಹಾಗೂ ಹೀಗೂ ತಪ್ಪಿಸ್ಕೊಂಡು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಯಾಕಂತೇಳಿದರೆ ಎಲ್ಡರ್ ಮ್ಯಾನ್ ರಿಟರ್ನ್ ಸಿಕ್ಕಿದ್ರೆ ರಿಟರ್ನ್ ಸಾಯಿಸ್ತಾನೆ, ಇದೇ ರೀತಿ ಕಂಟಿನ್ಯೂ ಆಗುತ್ತೆ. ಅದಕ್ಕೋಸ್ಕರ ನಾವು ಏನು ಮಾಡಬೇಕಾದ್ರೆ ಎಲ್ಡರ್ ಮ್ಯಾನ್ ನೋಡ್ತಾನೆ ಇಲ್ವ ಅಂತೇಳಿ ನಾನು ಸ್ವಲ್ಪ ಅಡಗಿ ಕೂತ್ಕೊಂಡೆ. ಎಲ್ಡರ್ ಮ್ಯಾನ್ ಬರಲ್ಲ ಅಂತ ಅಂದ್ಕೊಂಡು ಸ್ವಲ್ಪ ಹೊತ್ತು ಆಚೆ ಈಚೆ ನೋಡ್ತಾ ಇದ್ದೆ. ಆ್ಯಂಡ್ ರಿಟರ್ನ್ ಸ್ವಲ್ಪ ಹೊತ್ತು ನೋಡಿದೆ, ಎಲ್ಡರ್ ಮ್ಯಾನ್ ಬರ್ತಾನಾ ಬರ್ಬೋದಾ ಇಲ್ವ ಅಂತ ನೋಡ್ತಾ ಇದ್ದೆ. ಬಟ್ ಏನೋ ಅಪ್ಪ ಗೊತ್ತಾಗ್ತಲ್ಲ, ಸ್ವಲ್ಪ ಹೊತ್ತಲ್ಲಿ ಎಲ್ಡರ್ ಮ್ಯಾನ್ನ ಸೌಂಡೇ ಕೇಳ್ತಾ ಇರಲಿಲ್ಲ. ನನ್ನ ಪ್ರಕಾರ ಎಲ್ಡರ್ ಮ್ಯಾನ್ ಹೋಗಿರ್ಬೋದು ಅಂತ ನಾನು ಅಂದ್ಕೊಂಡೆ. ಆದರೂ ಸೇಫ್ಟಿಗೊಂದ್ಸರಿ ನೋಡ್ಕೊಳ್ಳೇಬೇಕಾಗುತ್ತೆ, ಆಚೆ ಈಚೆ ಹೋಗಿ ನೋಡಬೇಕು. ಬಟ್ ನೋಡಿಕೊಂಡ್ರೆ ಎಲ್ಡರ್ ಮ್ಯಾನ್ ಎಲ್ಲೂ ಕಾಣ್ತಾ ಇರಲಿಲ್ಲ. ಬಟ್ ನೋಡಿಕೊಂಡ್ರೆ ನನಗೆ ದೂರದಲ್ಲೇ ಎಲ್ಲೋ ರೈಟ್ ಸೈಡಲ್ಲಿ ಮೇಲ್ಗಡೆ ಎಲ್ಡರ್ ಮ್ಯಾನ್ನ ಕಣ್ಣು ಮೇನುಕ್ತಾ ಇತ್ತು. ಆಗ ಗೊತ್ತಾಯ್ತು ನನಗೆ ಎಲ್ಡರ್ ಮ್ಯಾನ್ ಅಲ್ಲೇ ಮೇಲ್ಗಡೆ ಇದ್ದಾನೆ ಅಂತೇಳಿ. ಆದರೂ ಹೇಗೋ ಧೈರ್ಯ ಮಾಡಿಕೊಂಡು ಆ್ಯಂಡ್ ಇಲ್ಲಿ ಹತ್ತೋದಕ್ಕೆ ಟ್ರೈ ಮಾಡ್ತಾ ಇದೆ. ಬಟ್ ಇಲ್ಲಿ ನೋಡಿಕೊಟ್ರೆ ಎಲ್ಡರ್ ಮ್ಯಾನ್ ಇರಲಿಲ್ಲ, ಎಲ್ಡರ್ ಮ್ಯಾನ್ ಬೇರೆ ಕಡೆ ಹೋಗಿದ್ದ. ಹಾಗೂ ಹೀಗೂ ಮೇಲೆ ಹತ್ಕೊಂಡು ಈ ಕಡೆ ನೋಡಿದಾದ್ರೆ ಎಲ್ಡರ್ ಮ್ಯಾನ್ ದೂರದಲ್ಲಿದ್ದಾನೆ ಗೈಸ್, ದೂರದಲ್ಲಿ ಇದ್ದ ಎಲ್ಡರ್ ಮ್ಯಾನ್. ನೋಡ್ತಾ ಇದ್ದಾನೆ, ನಿಮ್ಗೆ ಗೊತ್ತಾಗುತ್ತೆ ಇಲ್ಲ ಅನಿಸುತ್ತೆ, ಮೇಲ್ಗಡೆ ದೂರದಲ್ಲಿದ್ದಾನೆ ಎಲ್ಡರ್ ಮ್ಯಾನ್. ಅವನಿಗೆ ಗೊತ್ತಾಗ್ತಾ ಇರಲಿಲ್ಲ, ಬಟ್ ನಮ್ಮ ಕೆಲಸನ ಫಿನಿಷ್ ಮಾಡಿದ್ವಿ. ಅಷ್ಟೊತ್ತಿಗೆ ನಮ್ಮ ಕೆಲವೊಂದು ವೆಪನ್ಸನ್ನು, ಸಾರಿ, ನಾವು ಏನು ಕಳ್ಕೊಂಡಿದ್ದೇವೆ ಅದು ಎಲ್ಲಿ ನಾವು ಎಲ್ಲಿ ಸತ್ತಿರ್ತೇವೆ ಅಲ್ಲೇ ಇರುತ್ತೆ. ಅಲ್ಲಿಂದ ನಾನು ಕಲೆಕ್ಟ್ ಮಾಡಿಕೊಂಡು ರಿಟರ್ನ್ ಫುಲ್ಲು ಕಲೆಕ್ಟ್ ಮಾಡಲಿಕ್ಕೆ ಅಂತ ಹೋದೆ. ಆ್ಯಂಡ್ ಕಲೆಕ್ಟ್ ಮಾಡಲಿಕ್ಕೆ ಅಂತ ಹೋಗೋ ಟೈಮಲ್ಲಿ ನಿಮಗೆ ದೂರದಲ್ಲಿ ಝೋಂಬಿ ಕಾಣಲಿಕ್ಕೆ ಸ್ಟಾರ್ಟ್ ಆಯಿತು ಗೈಸ್. ಈ ಝೋಂಬಿಗಳು ಒಂದು ಸಾರಿ ಕಂಡ್ರೆ ಅದು ಒಂಥರ ವಿಚಿತ್ರ ಝೋಂಬಿ, ಅದು ನಮ್ಮ ಹಿಂದೆನೇ ಬರುತ್ತೆ. ಆ್ಯಂಡ್ ಸ್ಪೀಡಾಗಿಯೂ ಬರಲ್ಲ, ಸ್ಲೋ ಆಗೂ ಬರಲ್ಲ, ಇದು ಬರ್ತಾನೇ ಇರುತ್ತೆ. ಹೆವಿ ಟಾರ್ಚರ್. ನಾನೇನು ಒಂದು ಝೋಂಬಿ ಅಲ್ವಾ, ಏನೋ ಇರ್ಬೋದು, ಹೋಗ್ಬೋದು ಅಂತ ಅಂದ್ಕೊಂಡೆ. ಬಟ್ ಇಲ್ಲ ಗೈಸ್, ಅದ್ರ ಜೊತೆ ಇನ್ನೊಂದು ಝೋಂಬಿ ಬಂತು. ಆವಾಗಲೇ ನನಗೆ ಆ್ಯಕ್ಚುಲಿ ಕಷ್ಟ ಆಗಿರೋದು, ಎರಡು ಝೋಂಬಿ ಬಂದಾಗ ನಮ್ಮ ಕೈಯಲ್ಲಿ ಏನೂ ಇಲ್ಲ. ನಾನು ಏನು ಮಾಡಬೇಕು, ಏನು ಕತೆ, ಏನು ಗೊತ್ತಾಗಿಲ್ಲ ನನಗೆ. ಸುಮ್ಮನೆ ಅದ್ರ ಜೊತೆ ಏನು ಫೈಟ್ ಮಾಡ್ತಾ ಹೆಲ್ತ್ ಕಮ್ಮಿ ಆಗ್ತಾ ಇತ್ತು. ನನಗೇನು ಬೇರೆ ದಾರಿ ಇಲ್ಲ, ಬರೀ ಸುತ್ತೊಡಿತಾ ಇದೆ. ಬೆಳಗ್ಗೆ ಯಾವಾಗಪ್ಪಕ ಬೆಳಗ್ಗೆ ಆಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇದೆ. ಈ ಝೋಂಬಿಗಳು ಬೇರೆ ಸಾಯ್ತಾನೂ ಇರಲಿಲ್ಲ, ಯಾಕಂದರೆ ಇಬ್ಬರಿಬ್ಬರು ಬಂದಾಗ ನನಗೆ ಕಷ್ಟ ಆಗುತ್ತೆ. ಹಾಗೂ ಹೀಗೂ ಫೈನಲಿ ಝೋಂಬಿನ ಸಾಯಿಸಿಬಿಟ್ಟೆ. ಸಾಯಿಸಿ ಅದರಿಂದಲೇ, ಅದರ ಮಾಂಸದಿಂದಲೇ ನನ್ನ ಹೆಲ್ತನ್ನು ಫೀಲ್ ಮಾಡಿಕೊಂಡೆ. ಝೋಂಬಿ ಸತ್ತ ಮೇಲೆ ಅದರಲ್ಲಿ ಮಾಂಸ ಬರುತ್ತೆ, ಆ ಮಾಂಸದಿಂದ ನನ್ನ ಹೆಲ್ತನ್ನು ಫೀಲ್ ಮಾಡಿಕೊಂಡೆ. ಅಷ್ಟೊತ್ತಿಗೆ ಬೆಳಗಾಗೋದಕ್ಕೆ ಏನೋ ಸ್ವಲ್ಪ ಲೈಟ್ ಬೀಳ್ತಾ ಇತ್ತು, ಸ್ವಲ್ಪ ಆರೆಂಜ್ ಕಲರ್ ಲೈಟ್ ಬೀಳ್ತಾ ಇತ್ತು. ಆ್ಯಂಡ್ ಫೈನಲಿ ಥ್ಯಾಂಕ್ ಗಾಡ್ ಬೆಳಗ್ಗೆ ಆಯ್ತಲ್ಲ ಅಂತ ಅಂದ್ಕೊಂಡು ನೋಡ್ತಾ ಇದ್ದೆ. ಆವಾಗ ಸೂಪರಾಗಿರೋ ಒಂದು ಲೊಕೇಶನ್, ನನಗೆ ವೆದರ್ ಯಾವ ರೀತಿ ಕಾಣ್ತಾ ಇತ್ತು ಅಂದರೆ ಸನ್ ರೈಸ್ ಆಗ್ತಾ ಇರುವಂಥದ್ದು ಬ್ಯೂಟಿಫುಲ್ ಆಗಿತ್ತು. ಆ್ಯಕ್ಚುಲಿ ನೋಡಿಕೊಂಡ್ರೆ ಸೂಪರಾಗಿತ್ತು. ಆ್ಯಕ್ಚುಲಿ ನೋಡ್ತಾ ಇದ್ದಾರೆ ಗೈಸ್, ಎಷ್ಟು ಬ್ಯೂಟಿಫುಲ್ ಆಗಿ ರಿಯಲಿಸ್ಟಿಕ್ ಆಗಿದೆ ಅಂತ ನೋಡ್ತಾ ಇದ್ದೀರಾ. ಕಲರ್ಫುಲ್ ಆಗಿದ್ದಾನೆ. ಮಾರ್ನಿಂಗ್ ಅಂತ ನಾವು ಅಂದ್ಕೊಂಡ್ರೆ
ಒಂಥರ ಫ್ರೆಶ್ ಮೈಂಡ್ ಬರುತ್ತಲ್ಲ ಆ ರೀತಿ ಕಾಣ್ತಾ ಇದೆ ಈ ಲೊಕೇಶನ್ ನೋಡಿಕೊಂಡ್ರೆ. ಅಷ್ಟೊತ್ತಿಗೆ ನಾನು ಆಗಿ ಹೋಗಿ ಮಾಡ್ಕೊಂಡು ನೋಡ್ತಾ ಇರಬೇಕಾದ್ರೆ ಇನ್ನೊಂದು ಜೋಂಬಿ ಬರ್ತಾನೆ. ಬಟ್ ನನಗೆ ಒಂದು ಧೈರ್ಯ ಇತ್ತು ಏನಂತ ಹೇಳಿದರೆ ಇನ್ನೊಂದು ಸೂರ್ಯ ಉದಯ ಆದಮೇಲೆ ಜೋಂಬಿ ಬರಲ್ಲ ಅಂತ. ಯಾಕಂದರೆ ಹೇಳಿದರೆ ಜೋಂಬಿಗೆ ಸೂರ್ಯ ಬಿದ್ದರೆ ಜೋಂಬಿ ಉರಿಯುತ್ತೆ, ಉರಿದು ಬರ್ನ್ ಆಗುತ್ತೆ. ಓಕೆ, ಇದು ಆ್ಯಕ್ಚುಲಿ ಇರುವಂಥ ವಿಷಯ. ನಾನು ಹಾಗೂ ಹೀಗೂ ಹಿಂದೆ ಮುಂದೆ ಹಿಂದೆ ಮುಂದೆ ಹೋಗ್ತಾ ಇದ್ದೆ, ಯಾಕಂದರೆ ಅದು ಬರ್ನ್ ಆಗೋದಕ್ಕೆ ವೇಟ್ ಮಾಡ್ತಾ ಇದ್ದೆ. ಯಾಕಂದರೆ ಅಷ್ಟು ಸುಲಭದಲ್ಲಿ ಬರ್ನ್ ಕೂಡ ಆಗಲ್ಲ, ಅದು ಸೂರ್ಯ ನೋಡ್ತಾ ಇದ್ರೆ ಉರಿತಾ ಇದೆ, ಉರಿದು 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 ಬರ್ನ್ ಆಗುತ್ತೆ. ಅದಕ್ಕೋಸ್ಕರ ಹಿಂದೆ 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 ಹೋಗ್ತಾ ಇದ್ದೆ. ಆ್ಯಂಡ್ ಫೈನಲಿ ಅದು ಬರ್ನ್ ಆಯಿತು. ಆ್ಯಂಡ್ ಅಲ್ಲಿಂದ ಫುಲ್ಲು ಸುಸ್ತಾಯಿತು ಗೈಸ್, ಫುಲ್ಲು ಸುಸ್ತಾಗಿ ರಾತ್ರಿ ಇಡೀ ನಿದ್ದೇನೂ ಇಲ್ಲ, ಏನೂ ಇಲ್ಲ, ಬರೀ ತಿರುಗಿದ್ದೇ ಬಂತು. ಹಾಗೂ ಹೀಗೋ ಮೇಲೆ ಸರ್ಕಸ್ ಎಲ್ಲ ಮಾಡಿಕೊಂಡು ಮೇಲ್ಗಡೆ ಹೋಗೋಷ್ಟೊತ್ತಿಗೆ ನನಗೆ ಎರಡು ಬಿಲ್ಲು ಸಿಗುತ್ತೆ. ಈ ಎರಡು ಬಿಲ್ಲನ್ನು ನಾನು ತಗೊಳ್ತಾನೆ, ಕಲೆಕ್ಟ್ ಮಾಡ್ಕೊಳ್ತಾನೆ. ಈ ಎರಡು ಬಿಲ್ಲು ನನಗೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಜೊತೆಗೆ ನೋಡಿಕೊಂಡ್ರೆ ಏನೋ ಒಂದು ವಿಚಿತ್ರ ಒಂದು ಕಲ್ಲು ಥರ ಕಾಣುತ್ತೆ ನನಗೆ. ಇದು ಏನೋ ಒಂದು ಸ್ಪೆಷಲ್ ಇದ್ದೇ ಇರುತ್ತೆ ಅಂತ ನಾನು ಅಂದ್ಕೊಂಡೆ. ಬಟ್ ನನಗೂ ಅದು ಏನು ಅಂತ ಅರ್ಥ ಆಗಿಲ್ಲ. ಅದು ಏನೋ ಇರ್ಬೋದು ಅಂತ ನಾನು ಕುಟ್ಟಿ 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 ನೋಡ್ತಾ ಇದ್ದೆ. ಬಟ್ ತುಂಬ ಹೊತ್ತು ಆದಮೇಲೆ ತೆಗೆಯೋದಕ್ಕೆ ಆಗ್ತಾ ಇರಲಿಲ್ಲ. ಆ್ಯಂಡ್ ತುಂಬ ಹೊತ್ತು ತೊಗೊಂಡಿತ್ತು ಒಂದು ಕಲ್ಲು ತಗೊಳ್ಳೋಕ್ಕೆ. ನನಗೆ ಅಷ್ಟಾಗಲೇ ಸುಸ್ತಾಗಿತ್ತು, ಬೇಡವೇ ಬೇಡ ಅಂತೇಳಿ ಅಲ್ಲಿ ಅಲ್ಲೇ ಬಿಟ್ಟೆ. ಬೇಕಿದ್ದರೆ ಮತ್ತೆ ಕಲೆಕ್ಟ್ ಮಾಡ್ಕೊಳ್ಳೋಣ. ಅದು ಏನೋ ವಜ್ರ ವೈಡೂರ್ಯಗಳಿರುತ್ತಲ್ಲ ಅದೇ ರೀತಿ ಏನೋ ಸ್ಪೆಷಲ್ ಕಲ್ಲು ಅಂದ್ಕೊಂಡೆ. ಆ ಕಡೆ ಈ ಕಡೆ ನೋಡಿಕೊಂಡ್ರೆ ಇಲ್ಲೆಲ್ಲ ಫುಲ್ಲು ನೀರು, ಸೂಪರಾಗಿತ್ತು. ಆ್ಯಂಡ್ ಖುಷಿಯಲ್ಲಿ ಡೈರೆಕ್ಟಾಗಿ ನೀರಿನ ಒಳಗೆ ಧುಮುಕಿದೆ. ಆ್ಯಂಡ್ ಒಳಗೆ ಧುಮುಕಿದ ಮೇಲೆ ಗೊತ್ತಾಯಿತು ತುಂಬ ಆಳ ಇದೆ. ಆ್ಯಂಡ್ ಜೊತೆಗೆ ಇಲ್ಲಿ ಏನೋ ಮೀನುಗಳು ಈಜುತ್ತಾ ಇದೆ, ಇದು ತುಂಬ ಡೇಂಜರಸ್ ಮೀನುಗಳು ಇರ್ಬೋದು ಅಂತ ನಾನು ಅಂದ್ಕೊಂಡು ರಿಟರ್ನ್ ಬಂದೆ. ಯಾಕಂತೇಳಿದರೆ ಮತ್ತೆ ಈ ಮೀನುಗಳು ಹತ್ತಿರ ಹತ್ರ ಹೋದಾಗ ದೊಡ್ಡ ದೊಡ್ಡದಾಗ್ತಾ ಬಂತು. ನನಗೆ ಯಾಕೋ ಡೌಟ್ ಆಯಿತು ಇದು ಯಾವುದೋ ಡೇಂಜರಸ್ ಪ್ರಾಣಿ ಅಂತೇಳಿ. ಆ್ಯಂಡ್ ಈ ಕಡೆ ಬಂದು ನೋಡ್ತಾ ಇದ್ದರೆ ಐಸ್ಗಳು ಕರಗ್ತಾ ಕರಗೋದಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ಆವಾಗಿದ್ದದ ಐಸ್ಗೂ ಇವಾಗ ಐಸ್ ಇದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇತ್ತು. ಸ್ವಲ್ಪ ಸ್ವಲ್ಪ ಐಸ್ಗಳು ಕರಗ್ತಾ ಇತ್ತು. ಆ್ಯಂಡ್ ಸೂರ್ಯ ಬಿದ್ದಲ್ಲ ಅದಕ್ಕೋಸ್ಕರ ಕರಗ್ತಾ ಇತ್ತು. ಆ್ಯಂಡ್ ಇಲ್ಲಾಂದರೆ ತುಂಬ ಟೈಮ್ ಈ ಐಸ್ಗಳು ಕರಗೋದಿಲ್ಲ, ಕರಗ್ತಾ ಇತ್ತು. ಆ್ಯಂಡ್ ನಮ್ಮ ಕೆಲಸ ಏನೇನು ಸ್ಟಾರ್ಟ್ ಮಾಡಬೇಕು ಹಂಗೆ ಅಂತ ನಮಗೆ ಕೆಲವೊಂದು ಕಲೆಕ್ಟ್ ಮಾಡಲೇಬೇಕಲ್ವ. ಆ್ಯಂಡ್ ಇದೇನು ಅಂತ ನಾನು ಹೀಗೆ ಬಿಡ್ತಾ ಇರಬೇಕಾದ್ರೆ ನನಗೆ ಏನೂ ಅರ್ಥ ಆಗಿಲ್ಲ. ತುಂಬ ಟ್ರೈ ಮಾಡಿದೆ ಏನೋ ಸಿಗುತ್ತೆ ಏನೋ ಸಿಗುತ್ತೆ ಅಂತ, ಕುಟ್ಟಿ 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 ಫೈನಲ್ ಸುಸ್ತಾಯಿತು. ಇದು ಏನೂ ಸಿಗಲ್ಲ ಅಂತ ಹೇಳಿಬಿಟ್ಟು ಬಿಟ್ಟು ಸೀದ ಹೋದೆ. ಯಾಕಂದರೆ ನಮ್ಮ ಹತ್ರ ಸದ್ಯಕ್ಕೆ ಯಾವುದೇ ವೆಪನ್ಸ್ಗಳು ಇಲ್ಲ, ಆದ್ದರಿಂದ ನನಗೆ ತುಂಬ ಟೈಮ್ ತೊಗೊಂಡು ಕುಟ್ಟೋದಕ್ಕೆ ಆಗಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಹತ್ರ ಬರೀ ಕೈಯಲ್ಲೇ ಕಾಲಲ್ಲೇ ಕುಟ್ಟಬೇಕು, ಈ ರೀತಿ ಇದ್ದರೆ ಕಷ್ಟ ಆಗುತ್ತೆ. ಏನು ಸಿಗುತ್ತೆ ಅದರಿಂದ ಕುಟ್ಬೋದು, ಜಾಸ್ತಿ ಹೊತ್ತು ಕುಟ್ಟೋದಕ್ಕೂ ಕೂಡ ಆಗಲ್ಲ. ಯಾಕಂತ ಹೇಳಿದರೆ ನಮಗೆ ಅಷ್ಟು ಸ್ಟ್ರಾಂಗ್ ಆಗಿರುವಂಥ ವೆಪನ್ಸ್ ಇಲ್ಲ, ಟೂಲ್ಸ್ ಇಲ್ಲ, ವೆಪನ್ಸ್ ಅಲ್ಲ ಟೂಲ್ಸ್ ಇಲ್ಲ. ಟೂಲ್ಸ್ ಇದ್ದರೆ ನಮ್ಗೆ ಏನು ಬೇಕಿದ್ರೆ ತೆಗೆದು ತೆಗೆದು ಹಾಕ್ಬೋದು. ನನಗೆ ರಿಟರ್ನ್ ಅಲ್ಲಿಂದ ಹೋದರೆ ನನಗೊಂದು ರಿಟರ್ನ್ ಅದೇ ರೀತಿ ಒಂದು ಸಿಕ್ಕಿತ್ತು. ಬಟ್ ಅದು ಏನು ಅಂತ ನೋಡಿಕೊಂಡು ರಿಟರ್ನ್ ತೆಗೆದೆ. ಏನೋ ಒಂದು ಸ್ಟಾರ್ಟಿಂಗ್ ಮಾಡಿದ್ದಾರೆ ಅಂತೇಳಿ ತೆಗೆದೆ. ಅದು ಎರಡು ಸಲ ಸಿಕ್ತು ನನಗೆ. ಆ ಥರದ್ದು ಇನ್ನು ಯಾವುದೋ ಸಿಕ್ಕರೆ ನಷ್ಟ ತೆಗೆಯೋನು ಅಂತೇಳಿ ಅಲ್ಲೇ ಬಿಟ್ಟು ಸೀದಾ ಹೋದೆ. ಆ್ಯಂಡ್ ನನಗೆ ಆ್ಯಕ್ಚುಲಿ ಇನ್ನೂ ಹೆಲ್ತ್ ಬೇಕಿತ್ತು, ಆ್ಯಂಡ್ ಇನ್ನೂ ಬೇಕಾಗಿರುವಂಥದ್ದು ವಿಷಯಗಳು ಬೇಕಿತ್ತು. ಅದಕ್ಕೋಸ್ಕರ ನನ್ನ ಹತ್ರ ಇದ್ದ ಏನು ಮಾಂಸ ಇರುತ್ತಲ್ಲ, ಈ ಮಾಂಸ ಜೋಂಬಿಸ್ ಎಲ್ಲ ಮಾಂಸ ಇರುತ್ತೆ, ಈ ಜೋಂಬಿದು ಮಾಂಸ ಎಲ್ಲ, ಆ್ಯಂಡ್ ಎಲ್ಲವನ್ನ ತಿಂದ್ಕೊಂಡೆ. ಎಲ್ಲವನ್ನು ತಿಂದ್ಕೊಂಡು ನನ್ನ ಹೆಲ್ತನ್ನು ಫಸ್ಟ್ ನಾನು ರೆಕವರ್ ಮಾಡಿಕೊಂಡೆ. ಈ ಹೆಲ್ತ್ ಯಾಕೆ ರೆಕವರ್ ಮಾಡಿಕೊಂಡೆ ಅಂತಂದರೆ ಕೆಲವೊಂದು ಟೈಮಲ್ಲಿ ಈ ಹೆಲ್ತ್ಗಳು ಜಂಪ್ ಮಾಡೋ ಟೈಮಲ್ಲಿ ಅಥವಾ ಬೇರೆ ಎಲ್ಲೋ ಟೈಮಲ್ಲಿ ಲಾಸ್ ಆಗುತ್ತೆ. ಅದಕ್ಕೋಸ್ಕರ ನಾನು ಈ ಹೆಲ್ತನ್ನು ರೆಕವರ್ ಮಾಡಿಕೊಂಡೆ. ಯಾಕಂದರೆ ಇಲ್ಲಿ ಟೋಟಲಾಗಿ ಐಸೇ ಇರುತ್ತೆ, ಈ ಐಸಿಂದಾಗಿ ನಮಗೆ ಎಲ್ಲಿ ಗುಂಡಿರುತ್ತೆ ಎಲ್ಲಿ ಎತ್ತರ ಇರುತ್ತೆ ಅಂತ ಗೊತ್ತಾಗಲ್ಲ. ಆದ್ದರಿಂದ ನಾನು ಈ ರೀತಿ ಮಾಡಬೇಕಾಯಿತು. ನಂತರ ನನಗೆ ಬೇಕಾಗಿರುವಂಥ ಇಂಪಾರ್ಟೆಂಟ್ ವಿಷಯ ಅಂತ ಹೇಳಿದರೆ ಇನ್ನೂ ಹೆಚ್ಚಿನ ಮಾಂಸ ಬೇಕಾಗಿತ್ತು. ಅದಕ್ಕೋಸ್ಕರ ನಾನು ಹಾಗೆ ಹುಡುಕ್ತಾ ಹೋದೆ. ನನಗೆ ಎಲ್ಲೋ ಕೋಳಿ ಸೌಂಡ್ ಕೇಳಿತ್ತು, ಕೋಳಿ ಸೌಂಡ್ ಕೇಳಿತ್ತು, ಆ್ಯಂಡ್ ಶೀಪ್ ಸೌಂಡ್ ಕೇಳಿತ್ತು. ಆ್ಯಂಡ್ ನನಗೆ ಗೊತ್ತಾಯಿತು ಎಲ್ಲೋ ಇಲ್ಲಿ ಹತ್ತಿರದಲ್ಲಿ ಇದೆ ಅಂತೇಳಿ. ನಾನು ಹಾಗೆ ಕುರಿ ಸೌಂಡ್ ಕೇಳಿತ್ತು. ಆ್ಯಂಡ್ ನಾನು ಹಾಗೂ ಹೀಗೂ ಸರ್ಕಸ್ ಮಾಡಿಕೊಂಡು ನೋಡಿಕೊಂಡು ಮೇಲೆಗೆಲ್ಲ ಹೋದ್ಮೇಲೆ ನನಗೆ ಗೊತ್ತಾಯಿತು ಇಲ್ಲಿ ಮೊಲ, ಕೋಳಿ ಆ್ಯಂಡ್ ಕುರಿಗಳೆಲ್ಲ ಇದೆ ಅಂತ ಗೊತ್ತಾಯಿತು ನನಗೆ. ನನಗೆ ಬೇಕಾಗಿರೋದು ಮೇನ್ ವಿಷಯ, ಕುರಿ ಸಿಕ್ಕರೆ ತುಂಬ ಬೆಸ್ಟ್. ಯಾಕಂತ ಹೇಳಿದರೆ ಇದರಲ್ಲಿ ಉಣ್ಣೆ ಅದೆಲ್ಲ ತೆಗಿಬೋದು, ನನಗೆ ಉಣ್ಣೆನೂ ತೆಗಿಬೋದು ಮಾಂಸನೂ ತೆಗಿಬೋದು. ಓಕೆ, ನನಗೆ ಹಾಗೆ ಕುರಿದೆ ಅಂತ ಗೊತ್ತಾದ ಕೂಡಲೇ ನಾನಂತೂ ಸಖತ್ ಅದರ ಹಿಂದೆಯೇ ಹೋಗಿಬಿಟ್ಟೆ. ಎಂದು ಒಂದು ಕುರಿನ ಸ್ಟಾರ್ಟಿಂಗ್ ಹೊಡೆದೆ. ಒಂದು ಕುರಿನ ಸ್ಟಾರ್ಟಿಂಗ್ ಹೊಡೆದ್ಮೇಲೆ ನನಗೆ ಇನ್ನಷ್ಟು ಇಲ್ಲೇ ಹತ್ತಿರದಲ್ಲಿ ಕುರಿಗಳಿದ್ದರೆ ತೆಗೆಯೋಣ ಅಂತ ಆಯಿತು. ಯಾಕಂದರೆ ಬಂದಾಗ ಒಂದೇ ಸರಿ ತೆಗಿಬೇಕು, ಯಾಕಂದರೆ ನಮಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದಕ್ಕಾಗಲ್ಲ. ಹಾಗೆ ಹೀಗೆ ಎಲ್ಲೆಲ್ಲಿ ಸಿಗುತ್ತೆ ಕುರಿಗಳನ್ನು ಹೊಡೆದು 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 ಸಾಯಿಸೋಕೆ ನೋಡ್ತಾ ಇದ್ದೆ. ಆ್ಯಂಡ್ ಒಂದು 7-8 ಪೆಟ್ಟು ಹೊಡೆದ ಮೇಲೆ ಸಾಯ್ತಾ ಇತ್ತು. ಆಮೇಲೆ ಅಲ್ಲಲ್ಲಿ ಕೆಲವು ಮರಗಳನ್ನ ಕಟ್ ಮಾಡಬೇಕಾಗಿತ್ತು. ಮರಗಳನ್ನ ಕಟ್ ಮಾಡಿಕೊಂಡು ನಾನೆಲ್ಲ ರೆಡಿ ಮಾಡಿಸೋಕೆ ಕತ್ಲೆ ಆಗ್ತಾ ಬರ್ತಾ ಇತ್ತು. ಸೂರ್ಯ ಇನ್ನೇನು ಹೋಗ್ತಾ ಇದೆ, ಸೂರ್ಯನ ಕಿರಣಗಳು ಹೋಗ್ತಾ ಇತ್ತು. ನೀವು ನೋಡ್ತಾ ಇದ್ದೀರಾ ಸೂರ್ಯನ ಕಿರಣಗಳು ಹೋಗ್ತಾ ಇದೆ. ಈ ಮರಗಳು ತುಂಬ ಸ್ಟ್ರಾಂಗ್ ಆಗಿದೆ. ಇದು ಯಾವುದೋ ಒಂದು ಬೇರೆ ಮರ ಇತ್ತು ಇಲ್ಲಿ. ನಾನು ಅಲ್ಲಿ ಕಲೆಕ್ಟ್ ಮಾಡಿದ ಮರಗಳೇ ಬೇರೆ ಇತ್ತು. ಅಂತಿಂತೂ ಮಾಡೋಷ್ಟೊತ್ತಿಗೆ ಕತ್ಲಾಗಿತ್ತು. ಆದರೂ ನಾನು ಹೆದರ್ಕೊಂಡು ಬರ್ತಾ ಇದ್ದೆ. ನನಗೆ ಡೌಟ್ ಇದ್ದೆ, ಯಾಕೆಲ್ಲ ನಿಮಗೆ ಈ ಜೋಂಬಿಸ್ ಇರುತ್ತೆ, ಇದೆಲ್ಲ ಕತ್ಲ ಇದೆ. ಆ್ಯಂಡ್ ತುಂಬ ಇರುತ್ತೆ ಎಲ್ಡರ್ ಮ್ಯಾನ್ ಅದಿದ್ದು ಜೋಂಬಿಸ್ ಎಲ್ಲ ಇರುತ್ತೆ ಗೈಸ್. ಆ್ಯಂಡ್ ನಾನು ನೋಡಿಕೊಂಡ್ರೆ ನನ್ನ ಮುಂದೆ ಬಂದಿರುವಂಥದ್ದೇ ಜೋಂಬಿ. ಅದು ಸ್ಲೋ ಆಗಿ ಬರ್ತಾ ಇತ್ತು, ನಾನು ಏನೂ ಹೆದರೆ ಇಲ್ಲ, ಡೈರೆಕ್ಟಾಗಿ ಮುಂದೆಗಡೆ ಹೋದೆ. ಜೋಂಬಿ ನನ್ನ ಹಿಂದೆನೇ ಬರ್ತಾ ಇತ್ತು. ಆ್ಯಂಡ್ ಅದಕ್ಕೆ ಒಂದು ಸಾರಿ ಗೊತ್ತಾದರೆ ಅದು ನಮ್ಮ ಹಿಂದೆನೇ ಬರುತ್ತೆ.
ಹಾಗೂ ಹೀಗೂ ಎಸ್ಕೇಪ್ ಆಗಿ ಡೈರೆಕ್ಟಾಗಿ ಮೇಲ್ಗಡೆ ಹೋಗಬೇಕು ಅಂತ ನಾನೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಮೇಲ್ಗಡೆ ಹೋದೆ. ಇಲ್ಲೆಲ್ಲ ಸ್ಟೆಪ್ ಬಿಲ್ಡ್ ಮಾಡಬೇಕಲ್ವಾ, ಅದಕ್ಕೋಸ್ಕರ ಇಷ್ಟೆಲ್ಲ ಮಾಡಿ ಆಗಿದೆ. ಇಲ್ಲಿ ದೇವ್ರ ದಯೆಯಿಂದ ಯಾವುದೇ ಕಾರಣಕ್ಕೆ ಎಲ್ಡರ್ ಮ್ಯಾನ್ ಬರೆದ್ರೆ ಸಾಕಪ್ಪ ಅಂತ ಅಂದ್ಕೊಂಡಿದ್ದೆ. ಬಟ್ ಪುಣ್ಯಕ್ಕೆ ಏನೋ ಎಲ್ಡರ್ ಮ್ಯಾನ್ ಅಲ್ಲಿಗೆ ಬರಲಿಲ್ಲ. ಆ್ಯಂಡ್ ಹಾಗೆ ನಾವು ಈ ಮನೇನ ಫುಲ್ಲು ಡರ್ಟಿಂದ ನಾನು ಬಿಲ್ಡ್ ಮಾಡಲಿಕ್ಕೆ ಹೋಗ್ತಾ ಇದ್ದೆ. ಟೋಟಲಾಗಿ ಬಿಲ್ಡ್ ಮಾಡಬೇಕು ಅಂತ ಪ್ಲ್ಯಾನಿಂಗ್, ನೈಟೇ ಬಿಲ್ಡ್ ಮಾಡುವಂಥ ಪ್ಲ್ಯಾನಿಂಗ್ ಇತ್ತು. ನೈಟ್ ಬಿಲ್ಡ್ ಮಾಡಿದರೆ ನಮ್ಗೆ ಏನು ಸಮಸ್ಯೆ ಆಗಲ್ಲ, ಅದಕ್ಕೋಸ್ಕರ ನೈಟ್ ಬಿಲ್ಡ್ ಮಾಡುವಂಥ ಪ್ಲ್ಯಾನಿಂಗ್ ಇತ್ತು. ಆದರೆ ನಮಗೆ ಸೈಡಲ್ಲಿ ಜೋಂಬಿ ಮಾತ್ರ ಸೌಂಡ್ ಕೇಳ್ತಾನೆ ಇತ್ತು. ಗ್ಯಾಸ್, ಇದು ಒಂದು ತುಂಬ ಡೇಂಜರಸ್ ಆ್ಯಕ್ಚುಲಿ ವಿಷಯ. ಆ್ಯಂಡ್ ಜೋಂಬಿ ಗೊತ್ತಾದರೆ ಮಾತ್ರ ಅದು ಹುಡ್ಕೊಂಡೇ ಬರುತ್ತೆ. ಅದು ಎಷ್ಟೇ ದೂರ ಇದ್ದರೂ ಹುಡ್ಕೊಂಡು ಬರುತ್ತೆ. ಏನು ಮಾಡೋಕ್ಕಾಗಲ್ಲ, ಗೊತ್ತೇ ಇದೆಯಲ್ಲ, ನಾವು ಸರ್ವೈವಲ್ ಮೋಡಲ್ಲೇ ಇದ್ದೇವೆ. ಇಲ್ಲಿ ಎಲ್ಲ ಇದನ್ನು ಹೈಡ್ ಮಾಡಿಕೊಂಡೇ ಬದುಕಬೇಕಾಗುತ್ತೆ. ಆ್ಯಂಡ್ ಸುತ್ತಮುತ್ತ ಏನಿರುತ್ತೆ ಅದನ್ನು ಬಿಟ್ಟು ಓ, ಅಷ್ಟೊತ್ತಿಗೆ ನನಗೆ ಡೈರೆಕ್ಟಾಗಿ ಬಂದು ಸೋಂಬಿ ಎಲ್ಲಿಂದನೂ ಹೊಡೆಯುತ್ತೆ. ನನಗೆ ಗೊತ್ತಾಗಿಲ್ಲ, ಡೈರೆಕ್ಟಾಗಿ ನೆಲಕ್ಕೆ ಬಿದ್ದು ರೀಡ್ ಸ್ಪಾನ್ ಆದಮೇಲೆ ನೋಡ್ತೇನೆ ನಾನು ಎಲ್ಲಿದ್ದೇನೆ ಅಂತ ನನಗೆ ಗೊತ್ತಾಗಿಲ್ಲ. ಆವಾಗಿದ್ದ ಲೊಕೇಶನ್ಗೂ ಇವಾಗಿದ್ದ ಲೊಕೇಶನ್ ತುಂಬಾ ಡಿಫ್ರೆನ್ಸ್ ಇದೆ. ಇವಾಗ ಬಿದ್ದ ಲೊಕೇಶನ್ ತುಂಬ ದೂರ ಇತ್ತು, ಅದು ಯಾಕೆ ಅಷ್ಟು ದೂರ ಇತ್ತು ನನಗೆ ಗೊತ್ತಿಲ್ಲ. ತಿರುಗಿ ನನಗೆ ಈ ಕತ್ತಲಲ್ಲಿ ಏನು ಕಾಣ್ತಾ ಇಲ್ಲ, ಸಡನ್ಲಿ ಗೊತ್ತಾಗಲ್ಲ. ಆದರೂ ಎಲ್ಲೋ ಹುಡ್ಕೊಂಡು ಬಂದೆ. ನಾನು ಆವಾಗ ಬಿದ್ದ ಇದು ಸ್ಪಾನ್ ಮಾಡಿದಂಥರ ಜಾಗನೇ ಬೇರೆ ಇತ್ತು, ಈಗ ಇದ್ದ ಜಾಗನೇ ಬೇರೆ ಇತ್ತು. ಹೇಗೂ ಹಾಗೂ ಪುಣ್ಯಕ್ಕೆ ರಿಟರ್ನ್ ಬಂದಲ್ಲ, ನೋಡ್ತಾನೆ ಅಲ್ಲಿ ಜೋಂಬಿ ಅಲ್ಲೇ ಇತ್ತು, ಮೇಲ್ಗಡೆನೇ ಇತ್ತು. ಆದರೆ ಜೋಂಬಿಗೆ ಕಂಡಿಗೆ ಕಾಣ್ರೆ ಏನು ಮಾಡಲ್ಲ, ಜೋಂಬಿ ನಿಮಗೆ ಸ್ಲೋ ಬರುತ್ತಲ್ಲ ಅಂತೇಳಿ ನಾನು ಸೀದ ಈ ಕಡೆ ಬರೋದಕ್ಕೆ ಅಂತ ಪ್ಲ್ಯಾನಿಂಗ್ ಇತ್ತು. ಸೀ ಕಡೆ ಬಂದೆ, ಅಷ್ಟೊತ್ತಿಗೆ ನೋಡ್ತಾನೆ ಮೇಲಿಂದ ಇನ್ನೂ ಮೂರು ಜೋಂಬಿ ಇಳ್ಕೊಂಡು ಬರ್ತಾ ಇತ್ತು. ನನಗೆ ಇದು ಮಾತ್ರ ನಿಜ ಆಗಲ್ಲ ಅಂತ ಗೊತ್ತಿತ್ತು. ಯಾಕಂತೇಳಿದ್ರೆ ಒಂದು ಜೋಂಬಿ ಎರಡು ಜೋಂಬಿಯನ್ನೇ ಹೊಡೆಯೋದಕ್ಕೆ ನಾನು ತುಂಬ ಕಷ್ಟಪಟ್ಟಿದ್ದೆ, ಮೂರು ಜೋಂಬಿನೇ ಹೊಡೆಯೋದಕ್ಕೆ ಸಾಧ್ಯನಿಲ್ಲ ಅಂತ ಗೊತ್ತಾಯಿತು. ನಾನು ಇಡೀ ಸುತ್ತೊಡೆದು ಈ ಜೋಂಬಿಯಿಂದ ತಪ್ಪಿಸಬೇಕು ಅಂತೇಳಿ ಪ್ಲ್ಯಾನಿಂಗೇ ಮಾಡಿಕೊಂಡಿದ್ದೆ. ಹೇಗೂ ಹಾಗೂ ಜೋಂಬಿನ ತಪ್ಪಿಸ್ಕೊಳ್ಳೋಕ್ಕಿಂತ ಮೇಲ್ಗಡೆ ಬಂದು ಅಷ್ಟೊತ್ತಿಗೆ ಜೋಂಬಿನನ್ನೇ ಫಾಲೋ ಮಾಡ್ಕೊಂಡ್ಬಂದಿತ್ತು. ಏನೂ ಮಾಡೋಕ್ಕಾಗಲ್ಲ, ನಾನು ಮೇಲ್ಗಡೆ ಡೈರೆಕ್ಟಾಗಿ ಹತ್ಬಿಟ್ಟು ಟೋಟಲಾಗಿ ಸೆಕ್ಯೂರ್ ಮಾಡ್ಕೊಂಡು ಈ ಜೋಂಬಿಗಳು ಮೇಲೆ ಬರದಂತೆ ನಾನು ನೋಡ್ಕೊಳ್ತಾ ಇದ್ದೆ. ಯಾಕಂತೇಳಿದ್ರೆ ಜೋಂಬಿಗಳು ಮೇಲೆ ಬಂದೇ ಬರುತ್ತೆ, ಬಂದಾಗ ಒಂದೊಂದೇ ಹೊಡಿತಾ ಇದೆ. ಅದು ಒಂದೊಂದೇ ಬರುತ್ತೆ, ಒಂದೊಂದೇ ಹೊಡಿತಾ ಇದೆ. ಹೊಡೆದು ತುಂಬ ಟೈಮನ್ನು ನಾನು ಅದಕ್ಕೋಸ್ಕರ ವೇಸ್ಟ್ ಮಾಡಿದ್ದೇನೆ. ಯಾಕಂತೇಳಿದರೆ ಈ ಜೋಂಬಿಗಳು ಒಂದೊಂದೇ ಬರುತ್ತೆ, ಒಟ್ಟಿಗೆ ಬರೋದಿಲ್ಲ. ಒಟ್ಟಿಗೆ ಯಾಕಂದ್ರೆ ಸ್ಟೆಪ್ ಇರುತ್ತೆ, ಸ್ಟೆಪ್ಪಿಂದ ಒಟ್ಟಿಗೆ ಬರೋದಕ್ಕಾಗಲ್ಲ, ಒಂದೊಂದೇ ಬರುತ್ತಾರೆ. ನಾನು ಒಂದೊಂದೇ ಬಂದಾಗ ಒಂದೊಂದೇ ಹೊಡಿತಾ ಇದ್ದೆ. ನಾನು ಮೇಲ್ಗಡೆ ಇದ್ದೆ, ಅದಕ್ಕೂ ಯಾವುದೇ ಕಾರಣಕ್ಕೂ ಅದನ್ನು ಮೇಲೆ ಹತ್ತೋದಕ್ಕೆ ಬಿಟ್ಟಿಲ್ಲ ನಾನು. ಯಾಕಂದರೆ ಒಂದು ಸಾರಿ ಮೇಲೆ ಹತ್ತಿದರೆ ಮತ್ತೆ ಅದನ್ನು ಹೊಡೆದ್ರೆ ಇನ್ನೊಂದು ಅದನ್ನು ಹೊಡೆಯೋ ಟೈಮಲ್ಲಿ ಇನ್ನೊಂದು ಬೆಲೆ ಬರುತ್ತೆ. ಹಾಗೆ ಆಗ್ತಾ ಇತ್ತು. ಆ್ಯಂಡ್ ಹೊಡೆದು ಫೈನಲಿ ಎಲ್ಲ ಜೋಂಬಿ, ನಾಲ್ಕು ಜೋಂಬಿನ ಸಾಯಿಸಿದೆ. ಆ ಜೋಂಬಿಯಲ್ಲಿರುವ ಎಲ್ಲ ಮಾಂಸನ ಕಲೆಕ್ಟ್ ಮಾಡಿಕೊಂಡೆ. ಟೋಟಲಾಗಿ ಇಷ್ಟು ಕಲೆಕ್ಟ್ ಮಾಡೋಷ್ಟೊತ್ತಿಗೆ ಸಾಧಾರಣ ಬೆಳಿಗ್ಗೆ ಆಗ್ತಾ ಹತ್ತಿರ ಬಂದು ಬರ್ತಾ ಇತ್ತು. ಆದರೆ ನಮ್ಮ ಕೆಲಸಗಳು ಮತ್ತೆ ಫಿನಿಷ್ ಆಗಲಿಲ್ಲ. ಸುತ್ತ ಒಲ್ಲು ರಪ್ಪ ಒಂದ್ಸರಿ ನೋಡಿಕೊಂಡ್ರೆ ಸೂರ್ಯ ಬರ್ತಾ ಇದ್ದ, ತುಂಬ ಕೆಳಗಿಂದ ಸೂರ್ಯ ಬರ್ತಾ ಇದ್ದ. ಆವಾಗಲೇ ನನಗೆ ಆ್ಯಕ್ಚುಲಿ ಖುಷಿಯಾಯಿತು. ಇನ್ನೇನು ಸೂರ್ಯ ಬಂದಮೇಲೆ ನಮ್ಗೆ ಏನು ಬರಲ್ಲ, ಜೋಂಬಿ ಗಿಂಬಿ ಎಲ್ಟರ್ ಮನೆ ಯಾರು ಬರಲ್ಲ, ನಮ್ಮ ಕೆಲಸನ ನಾವು ಫ್ರೀಯಾಗಿ ಮಾಡ್ಕೊಳ್ಬೋದು. ಇದರಲ್ಲಿ ಇದು ನಮಗೆ ಸ್ವಲ್ಪ ಧೈರ್ಯ ಬಂತು. ಅಷ್ಟೊತ್ತಿಗೆ ಸೂರ್ಯ ತುಂಬ ಕೆಳಗಿಂದ ಬರ್ತಾ ಇದ್ದ. ಇನ್ನೇನು ನಮ್ಮ ಕೆಲಸ ಸ್ಟಾರ್ಟ್ ಮಾಡೋಣ ಅಂತೇಳಿ ಟೋಟಲಾಗಿ ಬಿಲ್ಡ್ ಮಾಡೋದಕ್ಕೆ ಅಂತಲೇ ರೆಡಿಯಾಗಿ ಕೂತೆ. ಆ್ಯಂಡ್ ನಮಗೆ ಕೆಲವೊಂದು ಡರ್ಟ್ ಇನ್ನಷ್ಟು ಡರ್ಟ್ ಬೇಕಿತ್ತು, ಅದನ್ನು ಕಲೆಕ್ಟ್ ಮಾಡಿಕೊಂಡು ಹೋದೆ. ಕಲೆಕ್ಟ್ ಮಾಡಲಿಕ್ಕೆ ಅಂತ ಒಳಗಡೆ ಹೋದೆ, ಎಲ್ಲೆಲ್ಲಿ ಸಿಗುತ್ತೆ ಡರ್ಟನ್ನು ಅಲ್ಲಲ್ಲಿ ಕಲೆಕ್ಟ್ ಮಾಡಿಕೊಂಡೆ. ಟೋಟಲಾಗಿ ರಿಟರ್ನ್ ಎಲ್ಲ ಕಲೆಕ್ಟ್ ಮಾಡಿಬಿಟ್ಟು ಫುಲ್ಲು ಬಿಲ್ಡ್ ಇವತ್ತೇ ಡೇ ಟೈಮಲ್ಲೇ ಮಾಡೋಣ ಅಂತ ಪ್ಲ್ಯಾನಿಂಗ್ ಹಾಕ್ಕೊಂಡೆ. ಆ್ಯಂಡ್ ಎಲ್ಲ ನನ್ನ ಹತ್ರ ಏನು ಡರ್ಟ್ ಇದೆ, ಏನು ಉಡ್ಡಿದೆ, ಅದನ್ನೆಲ್ಲ ಇದು ತೆಗೆದು ಟೋಟಲಾಗಿ ಬಿಲ್ಡ್ ಮಾಡೋಣ ಅಂತ ಪ್ಲ್ಯಾನಿಂಗ್ ಹಾಕ್ಕೊಂಡು ಟೋಟಲಾಗಿ ಒಂದೇ ಲೆವೆ ಒಂದೇ ಸಮನೆ ಕಂಟಿನ್ಯೂಸ್ ಆಗಿ ಮಾಡಿದೆ. ಏನು ಹಿಂದೆ ಮುಂದೆ ನೋಡಲಿಲ್ಲ.
ತುಂಬಾ ಹೊತ್ತಿನ ನಂತರ ಅಂದ್ರೆ ತುಂಬಾ ಅಂದ್ರೆ ಸಾಧಾರಣ ಕೆಲಸ ಮಾಡಿದ ನಂತರ ಹಾಫ್ ಡೇ ಅಷ್ಟು ಕೆಲಸ ಮಾಡಿದ ನಂತರ ನನ್ನ ಇಡೀ ಮನೆ ಇಷ್ಟು ಫಿನಿಶ್ ಆಯಿತು. ಇದನ್ನು ಪೂರ್ತಿ ಫಿನಿಶ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ. ಆ್ಯಂಡ್ ಎಷ್ಟು ವುಡ್ ಸಿಗುತ್ತೆ ಅಷ್ಟನ್ನು ಫಿನಿಶ್ ಮಾಡಿದೆ. ವುಡ್ ಸಿಕ್ಕಿಲ್ಲ ಅಂದರೆ ಡರ್ಟನ್ನು ಹಾಕಿ ಅದು ಫಿನಿಶ್ ಮಾಡೋ ಅಂತ ಪ್ಲಾನಿಂಗೇ ಇತ್ತು ಮುಂಚೆನೆ. ಅದಕ್ಕೋಸ್ಕರ ಡರ್ಟನ್ನು ಆಲ್ರೆಡಿ ಕಲೆಕ್ಟ್ ಮಾಡ್ಕೊಂಡಿದ್ದೆ. ಡರ್ಟನ್ನು ಹಾಕಿ ನಾನು ಟೋಟಲಾಗಿ ಮನೆಯನ್ನು ಫಿನಿಶ್ ಮಾಡಿದೆ. ಈಗ ಸದ್ಯಕ್ಕೆ ನನಗೆ ಸ್ವಲ್ಪ ಸೇಫ್ಟಿ ಸಿಕ್ಕಿತ್ತು, ಯಾವುದೇ ಜೋಂಬಿಸ್ ಇದರೊಳಗೆ ಅಟ್ಯಾಕ್ ಮಾಡಲ್ಲ. ಯಾಕಂದರೆ ಇದೊಂದು ಹೈಟಲ್ಲಿದೆ, ಇಲ್ಲಿವರೆಗೆ ಬಂದೋದು ಡೈರೆಕ್ಟಾಗಿ ನನಗೆ ಅಟ್ಯಾಕ್ ಮಾಡಲ್ಲ. ನೈಟ್ ಟೈಮ್ ಬಂದು ಇಲ್ಲಿ ಆರಾಮಾಗಿ ಇರ್ಬೋದು, ಏನೂ ಸಮಸ್ಯೆ ಇಲ್ಲ. ಆ್ಯಂಡ್ ನಾನು ಮಾಡ್ಕೊಂಡಿರೋ ರೀತಿ ನೋಡಿಕೊಂಡ್ರೆ ಇಲ್ಲಿ ನನಗೆ ಮಾತ್ರ ಬರೋದಕ್ಕೆ ದಾರಿ ಇದೆ. ಆ್ಯಂಡ್ ಕ್ಲೋಸ್ ಮಾಡಿಕೊಂಡ್ರೆ ಅದೊಂದು ಬರಲ್ಲ. ಡೋರ್ ಮಾಡೋದಕ್ಕೆ ಇನ್ನೊಂದು ಸ್ವಲ್ಪ ಟೈಮ್ ಬೇಕಿದೆ. ಆ ಡೋರನ್ನು ಬಿಟ್ಟು ನಾನು ಉಳಿದ ಕಡೆಯೆಲ್ಲ ಕ್ಲೋಸ್ ಮಾಡಿದರೆ, ಡೋರನ್ನು ನಾನು ಒಳಗೆ ಬಂದ ಮೇಲೆ ಡೋರನ್ನು ಕ್ಲೋಸ್ ಮಾಡಿದರೆ ಯಾರೂ ಬರೋದಿಲ್ಲ. ಓಕೆ. ಆ್ಯಂಡ್ ಗೈಸ್, ನೀವು ನೋಡ್ತಾ ಇದ್ರೆ ನನ್ನ ಫಸ್ಟ್ ಡೇ ಅಂತ ಹೇಳಿದಾಗ ನನ್ನ ಫಸ್ಟ್ ಎಪಿಸೋಡ್ ಇಷ್ಟಕ್ಕೆ ಫಿನಿಷ್ ಆಯಿತು. ಆ್ಯಂಡ್ ನಂತರ ಎಪಿಸೋಡನ್ನು ನಾನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೇನೆ. ಯಾರೆಲ್ಲ ಬರ್ತಾರೆ, ಯಾರೆಲ್ಲ ನಮ್ಮ ಮನೆಗೆ ಅಟ್ಯಾಕ್ ಮಾಡ್ತಾರೆ, ಏನೆಲ್ಲ ಆಗುತ್ತೆ, ಯಾರೆಲ್ಲ ವಿಲೇಜಸ್ ಇರ್ತಾರೆ, ಅದೆಲ್ಲ ನಂತರ ನೋಡೋಣ. ಆ್ಯಂಡ್ ತುಂಬ ವಿಷಯಗಳು ಇದರಲ್ಲಿದೆ. ಒಂಥರ ಸರ್ವೈವಲ್ ಮೋಡ್ ಅಂದರೆ ಸೂಪರಾಗಿರುತ್ತೆ ಆ್ಯಕ್ಚುಲಿ. ಸಿಗೋಣ ಗೈಸ್ ಮುಂದಿನ ಎಪಿಸೋಡಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಬೈ ಬಾಯ್.